ಏನು ಊರುಗಳ ಫೈನಲ್ ಪ್ರೈಸ್ ಫೈನಲ್ 115 115 ಬಂದ್ರೆ ಕೊಡ್ತೀರಾ ನಿಮ್ದು ಯಾವ ಊರು ಕೊರಕೇರ ತಾಲೂಕು ಕೊರಕೇರೆ ಹಾ ಪ್ರತಿ ವರ್ಷ ಬರ್ತೀರಾ ಜಾತ್ರೆಗೆ ಈಗ ಎರಡು ಮಾರ್ಬಿಟ್ಟು ಬೇರೆ ತಕ ಹೋಗ್ತೀರಾ ಹೆಂಗೆ ಇಲ್ಲ ಬೇರೆ ತಕೋಲ್ಲ ಇದು ಮಾರ್ಬಿಟ್ಟು ಬೇರೆ ತಕತೀವಿ ಅದೇ ಇವೆರಡು ಮಾರ್ಬಿಟ್ಟು ಬೇರೆ ತಕೋತೀರಿ ಬೇರೆ ತಕಬಹುದು ಇದು ಸೇಲ್ ಆದ್ರೆ ಬೇರೆದು ಇಲ್ಲ ಅಂದ್ರೆ ಇವೆ ಇಟ್ಕೊಯ್ತೀರಿ ಸರಿ ಸರಿ ಪ್ರತಿ ವರ್ಷ ಹಿಂಗೆ ನೀವು ಚೇಂಜ್ ಮಾಡ್ತಾ ಇರ್ತೀರಿ ಒಂದು ಜಿತ್ತು ಮಾರೋದು ಒಂದು ತಕನ ತಗೊಳ್ಳೋದು ದಸಕ್ಕೆ ಅಂದ್ರೆ ಒಂದು 5000 ರೂಪಾಯಿ ಲಾಭ ಇಡ್ತಾರಾ ಇಟ್ಕೊತೀರಿ ತಗೋಗ್ತೀತೋ ತಗಲಕ್ಕೂ ಮಾರಬೇಕು ಹಾ ಲಾಭ ಗೆಬ ನೋಡಲ್ಲ ನೀವು 5000 ಕೈಯಿಂದನೇ ಹೋಗ್ಲಿಬೇಕಾದ್ರೆ ತಗತೀರಿ ತಗಂತೀವಿ ಮಾರ್ತೀವಿ ಸರಿ ಸರಿ ಇದರ ಲಾಭದ ಪ್ರಶ್ನೆ ಬರಲ್ಲ ನಿಮ್ಮ ಕೆಲಸ ಮಾಡಕ್ಕೆ ಮನೆಗೆ ಬಂದಿರಬೇಕು ಓಕೆ ಯಾವಾಗಲೂ ಮನೆಯಲ್ಲಿ ಇದ್ದಂಗ ಇರಬೇಕು ಮನೆಯಲ್ಲಿ ಒಂದ ಜೊತೆ ಇರಬೇಕು ಒಂದ ಜೊತೆ ಇರಬೇಕು ನಾವು ನೋಡಬೇಕು ಹಾ ಎತ್ತುಗಳು ಎತ್ತುಗಳು ನೋಡಬೇಕು ಏನೇನು ಕೆಲಸ ಮಾಡ್ತೀರಿ ನೀವು ಉಳುಮೆ ಗಿಳುಮೆ ಉಳುಮೆ ಅಡಕೆ ಗಡಕೆ ಅದು ಹಾ ದಸಾಯ ಮಾಡೋದು ಹಾ ಗಾಡಿ 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 ಎತ್ತಿನ ಗಾಡಿ ಎಲ್ಲಾ ಇರ್ತಿರಿ ಆ ಎತ್ತಿನ ಗಾಡಿ ಎಲ್ಲಾ ಕೆಲಸ ಹಾ ಈಗ ಟ್ರ್ಯಾಕ್ಟರ್ ಬಂದ್ಬಿಟ್ಟು ಉಳುಮೆನ ಇದ್ರಲ್ಲಿ ಮಾಡ್ಸಲ್ಲ ಅಂತಾರೆ ಜಾಸ್ತಿ ಜನ ನೀವು ಮಾಡ್ತೀರಾ ತುಂಬಾ ಜನ ಮಾಡ್ತಾರೆ ಇಲ್ಲಿ ಜಾತ್ರೆಗೆ ಬಂದವರೆಲ್ಲ ಉಳುಮೆನ ಇದ್ರಲ್ಲಿ ಜಾಸ್ತಿ ಮಾಡ್ತೀವಿ ಅಂತಾರೆ ದಾನಿನಲ್ಲೇ ಜಾಸ್ತಿ ಟ್ರ್ಯಾಕ್ಟರ್ ದುಡ್ಡು ಕೊಡಕ ಆಗಲ್ಲ ಎತ್ತಿಲ್ಲ ಮಾಡೋಕೆ ಹೆಚ್ಚು ಕಮ್ಮಿ ಇರುತ್ತೆ ಟ್ರ್ಯಾಕ್ಟರ್ ಅರ್ಜೆಂಟ್ ಕೆಲಸ ಹಾ ಆದ್ರೆ ಆ ಕೆಲಸಕ್ಕೆ ಈ ಕೆಲಸಕ್ಕೆ ಡಿಫರೆಂಟ್ ಇರುತ್ತೆ ಹಾ ಟ್ರ್ಯಾಕ್ಟರ್ ಅಲ್ಲಿ ದುಡ್ಡು ಎಷ್ಟು ಆಗುತ್ತೆ ಅಲ್ಲಿ ಖರ್ಚು ಆಗುತ್ತೆ ಗಂಟೆಗೆ 800 ಗಂಟೆಗೆ 800 ನಾವು ಒಂದು ದಿನಕ್ಕೆ ಒಂದು ಗಂಟೆಗೆ ಒಂದು ದಿನಕ್ಕೆ ಗೆಯ್ತೀವಿ ಅಂತ ಹಾ 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 ಅಲ್ಲಿಗೆ 800 ಉಳಿತಿತ್ತಲ್ಲ ಬೇಸಾಯ ಹೌದು ಅಂದ್ರೆ ಒಂದು ದಿನದ ಕೆಲಸ ಒಂದು ದಿನದ ಕೆಲಸ ಅದರಲ್ಲಿ 1 ಅವರ್ ಆಗುತ್ತೆ ಇದರಲ್ಲಿ ಒಂದು ದಿನ ಕೆಲಸ 800 ರೂಪಾಯಿ ಉಳಿತದಲ್ಲ 800 ಉಳಿತೈತಿ ಹಾ ಅದರಲ್ಲಿ 200 ರೂಪಾಯಿ ಎತ್ತಿ ತಿಂಡಿ ಇಕ್ಕೊಂಡ್ಬಿಡ್ರಿ ಹೌದು ಹೌದು ಅದು ಅಲ್ಲದೆ ಟ್ರ್ಯಾಕ್ಟರ್ ಅಲ್ಲಿ ಉಳಿದ ಉತ್ತರ ಭೂಮಿ ಅಷ್ಟು ಫಲವತ್ತತೆ ಇರಲ್ಲ ಅಂತಾರೆ ಹಾ ಎತ್ತನಿಗೆ 2 ಸಾಲಿಗೆ ಐತೆ ಸರ್ ಟ್ರ್ಯಾಕ್ಟರ್ 4 ಸಾಲಿಗೆ ಇದೆ ಹಾ ಹಾ ಒಳ್ಳೆ ಬೇಸಾಯ ಅದು ಮತ್ತೆ ಇದು ಅವಾಗವಾಗ ಗಂಜಲ ಹಾಕುತ್ತೆ ಸಗಣಿ ಹಾಕುತ್ತೆ ಅವೆಲ್ಲ ಗೊಬ್ಬರ ತರ ಆಗುತ್ತೆ ಭೂಮಿಗೆ ಟ್ರ್ಯಾಕ್ಟರ್ ಅಲ್ಲಿ ಏನು ಗೊತ್ತಾ ಡೀಸೆಲ್ ಗೀಸೆಲ್ ಹೊಗೆಗೆ ಎಲ್ಲ ಕುಡಿದು 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 ಭೂಮಿನೇ ಹೋಗುತ್ತೆ ಇಂಪಾರ್ಟೆಂಟ್ ಗೊಬ್ಬರ ಗಂಜುಗೆ ಹಾ ಹಾ ಇಂಪಾರ್ಟೆಂಟ್ ಗೊಬ್ಬರ ಅದೇನೇ ಅದಿಗೇನೆ ಸುಗಳಲ್ಲಿ ಎತ್ತುಗಳಲ್ಲಿ ಎತ್ತುಗಳಲ್ಲಿ ನಮಗೆ ಉಳುಮೆ ಮಾಡಬೇಕು ಅನ್ನೋದು ಉಳುಮೆ ಮಾಡಬೇಕು ಸಾಕಬೇಕು ಜೀವಾದಿನ ಹೌದು ಹೌದು ಇವತ್ತು ಅವರು ಪ್ರಕೃತಿ ಏನು ಬಂದೈತೆ ಅದನ್ನ ನಾವು ನಡೆಸ್ಕೊಂಡು ಹೋಗಬೇಕು ಹಾ ಹೌದು